ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಅನೇಕ ಯುದ್ಧಗಳನ್ನು ಗೆದ್ದು ಧೀರನಾಗಿದ್ದ, ಅತ್ಯಂತ ಧೈರ್ಯಶಾಲಿ ಹಾಗೂ ಪರಾಕ್ರಮಿಯೂ ಆಗಿದ್ದ. ಆತನಿಗೆ ಒಬ್ಬ ಮಗ ಇದ್ದ. ಆತ ಯಾವಾಗಲೂ ಚಿಂತೆಯಲ್ಲೇ ಮುಳುಗ್ತಾ ಇದ್ದ. ಜನ ನನ್ನ ಬಗ್ಗೆ ಏನಂತಾರೆ, ಅವರು ನನ್ನ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಅನ್ನೋ ಯೋಚನೆಯಲ್ಲಿಯೇ ಸದಾ ಮುಳುಗ್ತಾ ಇದ್ದ. ಹೀಗೆ ಒಂದು ದಿನ ಅವನ ಊರಲ್ಲಿ ಒಬ್ಬ ಸಾಧು ಬರ್ತಾರೆ. ಆ ಸಾಧು ಎಲ್ಲರ ಸಮಸ್ಯೆಗೂ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಆ ರಾಜನ ಮಗನಿಗೆ ಗೊತ್ತಾಗತ್ತೆ. ಆ ರಾಜಕುಮಾರ ಸಾಧುವಿನ ಬಳಿ ಹೋಗಿ ಅವನ ಎಲ್ಲ ಸಮಸ್ಯೆ ಕೇಳ್ತಾನೆ. ನನ್ನ ಮನಸ್ಸು ಶಾಂತವಾಗಬೇಕು, ಅಂತಹ ಪರಿಹಾರ ಕೊಡಿ ಗುರುಗಳೇ ಅಂತಾನೆ. ಆ ಸಾಧು, ರಾಜಕುಮಾರ ನಿನ್ನ ಸಮಸ್ಯೆ ತುಂಬ ಕಠಿಣವಾಗಿದೆ, ಆ ಸಮಸ್ಯೆಗೆ ಪರಿಹಾರ ನಾನು ಕೊಟ್ಟರೆ ನಾನು ಬೇಡಿದ್ದನ್ನು ಕೊಡುವೆಯಾ ಅಂತ ಕೇಳ್ತಾನೆ. ರಾಜಕುಮಾರ ಅದಕ್ಕೆ ತುಂಬ ಗರ್ವದಿಂದ ಉತ್ತರಿಸ್ತಾನೆ, ನಾನು ರಾಜಕುಮಾರ, ಕೇಳಿ ಏನು ಬೇಕಾದರೂ ಕೇಳಿ ಅಂತಾನೆ. ಅದಕ್ಕೆ ಸಾಧು ಹೇಳ್ತಾರೆ, ನಾನು ಹಣದ ಬಗ್ಗೆ ಹೇಳ್ತಾ ಇಲ್ಲ, ನಾನು ಹೇಳಿದ್ದನ್ನು ನೀನು ಚಾಚು ತಪ್ಪದೆ ಮಾಡಬೇಕು ಅಂತಾರೆ. ರಾಜಕುಮಾರ ಅದಕ್ಕೆ ಒಪ್ಕೋತಾನೆ. ಸಾಧು ಹೇಳ್ತಾರೆ, ನೀನು ಹೀಗೆ ನಡ್ಕೊಂಡು ಹೋಗಿ ಕಬ್ಬಿಣದ ಕೆಲವು ತುಂಡುಗಳನ್ನು ತಗೊಂಡು ಬರಬೇಕು, ಬರುವೆಯಾ ಅಂತ ರಾಜಕುಮಾರನಿಗೆ ಕೇಳ್ತಾರೆ. ರಾಜಕುಮಾರ ಯಾವತ್ತೂ ನಡ್ಕೊಂಡು ಹೋಗಿ ಅಭ್ಯಾಸನೇ ಇರಲಿಲ್ಲ. ಅವ್ರು ಯಾವತ್ತೂ ರಥದಲ್ಲಿ ಕೂತು ಹೊರಟ್ರೆ ಅವರ ಹಿಂದೆ ಎಷ್ಟೋ ಜನರ ಗುಂಪು ಸಾಲುಗಟ್ಟಿ ಬರ್ತಾ ಇತ್ತು. ಅವನು ಸಾಧುಗೆ ಕೇಳ್ತಾನೆ, ಗುರುಗಳೇ, ಆ ಲೋಹದ ತುಂಡುಗಳನ್ನು ನಾನು ನನ್ನ ಆಳುಗಳಿಗೆ ಹೇಳಿ ತರಿಸಿಕೊಳ್ಳಬಹುದಾ ಅಂತ ಕೇಳ್ತಾರೆ. ಸಾಧು ಹೇಳ್ತಾರೆ, ಇಲ್ಲ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕಾದ್ರೆ ನೀನೇ ಹೋಗಿ ಅದನ್ನು ತರಬೇಕು ಅಂತಾರೆ. ರಾಜಕುಮಾರ ಯೋಚನೆ ಮಾಡ್ತಾ ಸಂತೆ ಕಡೆಗೆ ಹೊರಡ್ತಾನೆ. ಅಲ್ಲಿದ್ದ ಜನರನ್ನು ನೋಡಿ ರಾಜನ ಮನಸ್ಸಿನಲ್ಲಿ ಎಷ್ಟೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿದ್ದ ಜನ ನನ್ನನ್ನು ಗುರುತಿಸಿದ್ರೆ, ಇದೇನಿದು ರಾಜಕುಮಾರ ನಡ್ಕೊತಾ ಬರ್ತಾ ಇದ್ದಾರೆ, ಮಹಾರಾಜರು ಅರಮನೆಯಿಂದ ರಾಜಕುಮಾರನನ್ನು ಹೊರದಬ್ಬಿದ್ರ, ಈ ಜನ ಎಲ್ಲ ನನ್ನ ಬಗ್ಗೆ ಏನೇನು ತಪ್ಪು ತಿಳ್ಕೊಂಡಿರ್ತಾರೆ ಅಂತ ತಲೆಯಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗಿರುವ ಲೋಹದ ಅಂಗಡಿಗೆ ಹೋಗಿ ಲೋಹದ ತುಂಡುಗಳನ್ನು ತಗೊಂಡು ಯಾರು ನನ್ನನ್ನು ಮತ್ತೆ ನೋಡ್ತಾರೆ ಅಂತ ಬೇಗ ಬೇಗ ಸಾಧುಗಳ ಹತ್ರ ಹೋಗಿ ತಲುಪ್ತಾನೆ. ಸಾಧು ಅವನ ಅವಸ್ಥೆ ನೋಡಿ ತುಂಬ ನೋವೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಲೋಹ ತುಂಬ ಗಲೀಜಾಗಿರುತ್ತೆ ಆ ಗಲೀಜಾದ ಲೋಹ ರಾಜಕುಮಾರನ ಬಟ್ಟೆಗೆಲ್ಲ ಅಂಟಿ ಅವರ ಬಟ್ಟೆ ತುಂಬ ಗಲೀಜಾಗಿರುತ್ತೆ. ಆದರೆ ರಾಜಕುಮಾರ ಅದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ, ಇವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಅನ್ನೋ ಯೋಚನೆಯಲ್ಲಿಯೇ ಮಗ್ನರಾಗಿ ಕೊನೆಗೂ ಸಾಧು ಹತ್ರ ಬಂದು ತಲುಪಿರ್ತಾರೆ. ಸಾಧು ಮತ್ತು ರಾಜಕುಮಾರನಿಗೆ ಹೇಳ್ತಾನೆ, ನೀನು ಈ ಲೋಹವನ್ನು ತಗೊಂಡು ಮತ್ತೊಂದು ಸಂತೆಯೊಳಗೆ ಹಾದು ಹೋಗಿ ಆ ಲೋಹದಿಂದ ಒಂದು ಖಡ್ಗವನ್ನು ತಯಾರು ಮಾಡ್ಕೊಂಬ ಅಂತ ಹೇಳ್ತಾರೆ. ನೀನೇ ನಿನ್ನ ಕೈಯಾರೆ ಅದನ್ನು ಕಾಯಿಸಿ ಹತೋಡಿಯಿಂದ ಹೊಡೆದು ನಿನ್ನ ಕೈಯಾರೆ ನೀನು ಖಡ್ಗವನ್ನು ತಯಾರಿಸಿಕೊಂಡು ಬರಬೇಕು ಅಂತಾರೆ. ರಾಜಕುಮಾರ ಮತ್ತು ಜನಗಳ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಹಾದಿಯಲ್ಲಿ ನಡ್ಕೊಂಡೇ ಹೋಗ್ತಾರೆ. ಅಲ್ಲಿಗೆ ಹೋಗಿ ಕಬ್ಬಿಣವನ್ನು ಕಾಯಿಸಿ ತಾನೇ ತನ್ನ ಕೈಯಾರೆ ಜೋರಾಗಿ ಹೊಡೆದು ತನ್ನ ಸ್ವಂತ ಕೈಯಾರೆ ಖಡ್ಗವನ್ನು ತಯಾರಿಸ್ತಾನೆ. ರಾಜಕುಮಾರ ತನ್ನ ಕೈಯಾರೆ ತಯಾರಿಸಿದ ಖಡ್ಗವನ್ನು ನೋಡಿ ತುಂಬ ಅಂದರೆ ತುಂಬ ಸಂತೋಷ ಕೊಡ್ತಾನೆ. ಅವನ ಮೈ ಕೈ ಎಲ್ಲ ಕೊಳೆಯಾಗಿದ್ದರೂ ಅದ್ಯಾವುದರ ಕಡೆಗೆ ಗಮನ ಕೊಡದ ರಾಜಕುಮಾರ ಕೇವಲ ಖಡ್ಗ ತಯಾರಿಸುವುದರಲ್ಲೇ ಮಗ್ನರಾಗಿರ್ತಾನೆ. ಆಗ ಯೋಚನೆ ಮಾಡ್ತಾನೆ, ನಾನು ಖಡ್ಗ ತಯಾರಿಸುವ ಕೆಲಸದಲ್ಲಿ ಮಗ್ನನಾಗಿದ್ದಾಗ ನನ್ನ ತಲೆಯಲ್ಲಿ ಯಾವುದೇ ಕೆಟ್ಟ ಯೋಚನೆಗಳು ಬರಲಿಲ್ಲ, ನನ್ನ ಕೆಲಸದಲ್ಲೇ ನಾನು ಕಳೆದು ಹೋಗಿದ್ದೆ, ಅಂತಹ ಯಾವುದೇ ಯೋಚನೆ ನನ್ನ ಹತ್ರ ಬರಲಿಲ್ಲ ಅಂತ ತುಂಬ ಖುಷಿ ಆಗ್ತಾನೆ. ಹಾಗೂ ಸಾಧು ಹತ್ರ ಬರ್ತಾನೆ. ಸಾಧು ರಾಜಕುಮಾರ ತಯಾರಿಸಿದ ಖಡ್ಗವನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಈಗ ನೀನು ಕೊನೆಯ ಕೆಲಸ ಮಾಡಬೇಕು, ನೀನು ಮೊದಲು ಹೋಗಿದೆಯಲ್ಲ ಲೋಹದ ತುಂಡುಗಳನ್ನು ತಗೊಂಡು ಬಂದ ಹಾದಿಯಲ್ಲೇ ಮತ್ತೆ ಹೋಗಬೇಕು, ಅಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರಲ್ಲಿ ನಿನ್ನನ್ನು ಯಾರು ನೋಡಿದ್ದಾರೆ ಅಂತ, ಹಾಗೊಂದು ವೇಳೆ ನಿನ್ನನ್ನು ಯಾರಾದರೂ ನೋಡಿದರೆ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ರಾಜಕುಮಾರ ಬೇಗ ಬೇಗ ಅದೇ ಮಾರ್ಗದಲ್ಲಿ ಹೋಗ್ತಾರೆ. ಅಲ್ಲಿ ಕೆಲವು ಜನರನ್ನು ಕೇಳ್ತಾರೆ, ಹೀಗೆ ಕೆಲವು ಗಂಟೆಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ, ನೀವು ಯಾರಾದರೂ ನನ್ನನ್ನು ನೋಡಿದ್ರಾ ಅಂತ ಕೇಳ್ತಾರೆ. ಅಲ್ಲಿದ್ದ ಬಹಳಷ್ಟು ಜನ ಇಲ್ಲ ಅಂತಾರೆ. ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಒಬ್ಬ ಅಂಗಡಿಯವನ ಹತ್ರ ಹೋಗಿ ಕೇಳ್ತಾನೆ. ಆ ಅಂಗಡಿಯವ ಹೇಳ್ತಾನೆ, ನಾನು ನಿಮ್ಮನ್ನು ನೋಡಿದೆ ಮಹಾರಾಜರೇ, ಆದರೆ ಬೆಳಗ್ಗೆ ನನ್ನ ಅಂಗಡಿಯ ಕೆಲಸ ತುಂಬ ಇರುತ್ತೆ, ಅದರಲ್ಲಿ ನಾನು ಮಗ್ನನಾಗಿರುವಾಗ ನಿಮ್ಮನ್ನು ನೋಡಿ ಹಾಗೆ ಸುಮ್ಮನಾಗ್ಬಿಟ್ಟೆ ಅಂತಾನೆ. ಬಹಳಷ್ಟು ಜನ ಹೀಗೆ ಉತ್ತರ ಕೊಡ್ತಾರೆ. ರಾಜಕುಮಾರನಿಗೆ ಆಗ ಅರ್ಥ ಆಗತ್ತೆ, ನನ್ನನ್ನು ಯಾರೂ ನೋಡಿಲ್ಲ, ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದರು, ಹಾಗೂ ಎಲ್ಲರಿಗೂ ಅವರವರ ಕೆಲಸನೇ ತುಂಬ ಮುಖ್ಯವಾಗಿರುತ್ತೆ ಅನ್ನೋದನ್ನೇ ರಾಜಕುಮಾರ ಅರ್ಥ ಮಾಡ್ಕೋತಾರೆ. ಹಾಗೂ ಸಂತೋಷದಿಂದ ಓಡೋಡಿ ಸಾಧು ಹತ್ರ ಬಂದು ಹೇಳ್ತಾರೆ, ಗುರುಗಳೇ, ನನ್ನದು ತಪ್ಪಾಯಿತು,
ಎಲ್ಲವೂ ನನಗೆ ಅರ್ಥ ಮಾಡಿಸಿದ್ರಿ. ಅದಕ್ಕೆ ಸಾಧು ಹೇಳ್ತಾರೆ, ನೀನು ನಿನ್ನನ್ನು ಎಷ್ಟು ಕೇವಲವಾಗಿ ನೋಡ್ತೀಯೋ ಅಷ್ಟು ಕೇವಲ ಬೇರೆ ಯಾರೂ ನಿನ್ನನ್ನು ನೋಡಲ್ಲ. ಎಲ್ಲರೂ ನಿನ್ನ ಬಗ್ಗೆ ಏನು ಯೋಚಿಸ್ತಾರೆ, ನಿನ್ನ ಬಗ್ಗೆ ಏನೇನು ಅನ್ಕೋತಾರೆ ಅಂತ ನಿನಗನ್ಸುತ್ತೆ. ಆದರೆ ಯಾರೂ ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ಯಾರ ಹತ್ರನೂ ನಿನ್ನ ಬಗ್ಗೆ ಯೋಚನೆ ಮಾಡುವಷ್ಟು ಸಮಯ ಇರಲ್ಲ. ಮನಸ್ಸಿನೊಳಗೆ ನನ್ನಿಂದ ಈ ಕೆಲಸ ಆಗಲ್ಲ, ನನ್ನಿಂದ ಅದು ಅಸಾಧ್ಯ ಅಂತ ನಿನಗೆ ನೀನೇ ಅನ್ಕೊಳ್ಳೋದು ಮಹಾ ತಪ್ಪು. ಮತ್ತೊಂದು ಜೀವನವನ್ನೇ ಬದಲಿಸುವಂತಹ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.